ಖ್ಯಾತ ನಿರೂಪಕಿ ಅಪರ್ಣಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಹಲೋ. ಹಲೋ ನಮಸ್ತೆ ಮೇಡಮ್. ನಮಸ್ತೆ. ನಿಜಕ್ಕೂ ಸ್ಪಂದನಾ ಅವರ ವಿಚಾರ ಈಗಲೂ ಕೂಡ ನಂಬೋದಕ್ಕೆ ಕಷ್ಟನೇ. ಚಿಕ್ಕ ವಯಸ್ಸಲ್ಲಿ ಏನಾಯಿತು, ಹೇಗಾಯಿತು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು. ನಿಮಗೆ ವಿಷಯ ಗೊತ್ತಾಗಿದ್ದು ಯಾವಾಗ? ತಾವು ಆ ಕುಟುಂಬದ ಸದಸ್ಯರ ಜೊತೆ ಏನಾದ್ರು ಮಾತನಾಡಿದ್ದೀರಾ? ನನಗೆ ಟಿ ವಿ ಮೂಲಕನೇ ಗೊತ್ತಾಗಿತ್ತು. ಇಲ್ಲ, ಕುಟುಂಬದ ಸದಸ್ಯರ ಜೊತೆ ಅಂದ್ರೆ ಸಾಧಾರಣ ಇಂತಹ ಸಮಯದಲ್ಲಿ ಅವರ ಆ ಒಂದು ಬೇರೆದ್ದೇ ಇದ್ರಲ್ಲಿ ಇರ್ತಾರಲ್ಲ, ಹಾಗಾಗಿ ಸಂಪರ್ಕ ಮಾಡಿಲ್ಲ. ಬಟ್ ತುಂಬಾ ಆಘಾತ ಅನ್ನೋದು ಅದು ಹೇಳೋ ಅವಶ್ಯಕತೆನೆ ಇಲ್ಲ. ಆಮೇಲೆ ತಕ್ಷಣನೇ ಮೂಡುವಂತ ಪ್ರಶ್ನೆ, ಯಾಕೆ ಹೀಗಾಯ್ತು? ನಾವು ಸಾವಿರಾರು ಉತ್ತರಗಳು ಕೊಟ್ಕೊಂಡ್ರು ಸತ್ಯ ಮಾತ್ರ ಸತ್ಯ ಸತ್ಯ ಕಹಿ ಸತ್ಯ ಅದು ಒಪ್ಕೊಳ್ಳಬೇಕಾಗಿದೆ. ಒಂದಂದ್ರೆ ನನ್ಗೆ ಸ್ಪಂದನ ಅವರು ಒಂದೆರಡು ಸಮಾರಂಭದಲ್ಲಿ ಭೇಟಿ ಮಾಡಿದಾಗ ಸುಮ್ನೆ ಒಂದು ಉಭಯ ಕುಶಲೋಪರಿ ಅಷ್ಟೇ. ಆದ್ರೆ ವಿಜಯ್ ರಾಘವೇಂದ್ರ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಆತ್ಮೀಯತೆ ಇತ್ತು. ನಾವು ಬಿಗ್ ಬಾಸ್ ನಲ್ಲಿ ಅಂದ್ರೆ ಮೊದಲನೇ ಕಂತಿನಲ್ಲಿ ನಾವು ಒಟ್ಟಿಗೆ ಬೇರೆ ಇದ್ದಿದ್ದು ಹಾಗೆಲ್ಲ ಅಂದ್ರೆ ತುಂಬಾ ತಮ್ಮ ಕುಟುಂಬವನ್ನ ವಿಶೇಷವಾಗಿ ಹೆಂಡತಿಯನ್ನ ವಿಜಯ್ ಅವ್ರು ಎಷ್ಟಿಷ್ಟ ಪಡ್ತಿದ್ರು ಅನ್ನೋದು ಅದು ತುಂಬಾ ವ್ಯಕ್ತವಾಗ್ತಾ ಇತ್ತು. ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಕೂಡ ಕರ್ನಾಟಕದ ಜನತೆ ಅದನ್ನ ನೋಡ್ಬಿಟ್ಟಿದ್ದಾರೆ. ವಿಜಯ್ ರಾಘವೇಂದ್ರ ಅವ್ರಿಗೆ ಸ್ಪಂದನ ಎಷ್ಟು ಇಷ್ಟ, ಎಷ್ಟು ಪ್ರೀತಿ ಮಾಡ್ತಾ ಇದ್ರು, ಬಾ ಇದ್ರೆ ಈ ರೀತಿ ಜೋಡಿ ಇರಬೇಕು ಅಂತ ಬಹಳಷ್ಟು ಜನ ಹೇಳ್ಕೊಂಡಿದ್ದೀರ. ಅಂದ್ರೆ ಅದ್ ತೆರೆ ಮೇಲೆ ನೋಡಿದಾಗ ಜನರಿಗೆ ಗೊತ್ತಾಗಿದ್ದಲ್ದೇನೆ ನಾವೆಲ್ಲ ಸುಮ್ಮನೆ ಕೂತ್ಕೊಂಡು ಮಾತಾಡಿದಾಗ್ಲೂ ಅವರು ತುಂಬಾ ಅದನ್ನ ಹೇಳೋರು, ನಾನ್ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ನನ್ನ ಫ್ಯಾಮಿಲಿನ, ನನ್ನ ಮಗನ ಅಂತ. ಸ್ಪೆಷಲಿ ಸ್ಪಂದನ ಬಗ್ಗೆ ತುಂಬಾ ಆತ್ಮೀಯವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಹೇಳ್ತಿದ್ರು. ಆಮೇಲೆ ಒಂದು ಇದು ಅಂದ್ರೆ ಈ ಬಿಗ್ ಬಾಸ್ ಎಲ್ಲ ಆದ್ಮೇಲೆ ಮೊದಲನೇ ಕಂತು ಎಲ್ಲ ಆದ್ಮೇಲೆ ನಮ್ಗೆ ಚಾನೆಲ್ ವತಿಯಿಂದ ಒಂದ್ ಗೆಟ್ ಟುಗೆದರ್ ತರ ಇಟ್ಕೊಂಡಿದ್ರು. ಅವತ್ತು ಅವರು ಬಂದ್ರು ಸ್ಪಂದನ ಜೊತೆಗೆ. ಅಂದ್ರೆ ಇಡೀ ಒಂದ್ ಎರಡ್ ಮೂರ್ ಗಂಟೆ ಕಾಲ ನಾವಲ್ಲಿ ಇದ್ದಷ್ಟು ಹೊತ್ತುನು ಅವ್ರ ಸ್ಪಂದನ ಕೈ ಹಿಡ್ಕೊಂಡು ಹೆಗಲ್ ಮೇಲೆ ಅವ್ರ ಕೈ ಹಾಕೊಂಡೇ ಎಲ್ಲಾ ಕಡೆ ಓಡಾಡಿದ್ರು. ನಾವೆಲ್ಲ ರೇಗಿಸ್ತಾ ಇದ್ವಿ. ಅಂದ್ರೆ ಮೂರ್ ತಿಂಗಳ ವಿರಹ ವೇದನೆನ ವಿಜಯ್ ಅವರು ಈ ರೀತಿ ಕಾಂಪನ್ಸೇಟ್ ಮಾಡ್ತಿದ್ದಾರೆ, ಹೆಂಡತಿ ಕೈನೇ ಬಿಡ್ತಾ ಇಲ್ಲ ಅಂತ. ಅಂದ್ರೆ ಒಂದದ್ರಲ್ಲಿ ಏನು ಅಂಶ ವ್ಯಕ್ತ ಆಗ್ತಾ ಇತ್ತು ಅಂದ್ರೆ ಅದ್ರಲ್ಲಿ ಯಾವ ಕೃತಕತೆ ಅಥವಾ ನಾಟಕೀಯತೆ ಅಥವಾ ಒಂದು ಸಾರ್ವಜನಿಕ ಬದುಕಿನಲ್ಲಿ ಇರೋರು ಒಂದ್ ಏನೋ ಒಂದು ಪ್ರದರ್ಶನ ಆ ತರದ್ ಯಾವುದು ಅಲ್ಲ. ಹೃದಯಾಂತರಾಳದಲ್ಲಿ ಇದ್ದಂತಹ ಆ ಪ್ರೀತಿನ ತುಂಬಾ ಮುಗ್ಧವಾಗಿ ಮತ್ತೆ ತುಂಬಾ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ರು. ಒಂದು ಅಯ್ಯೋ ಇಷ್ಟು ಚಂದದ ದಾಂಪತ್ಯನ ಅಂತ ಅನ್ನಿಸೋ ತರ ನೋಡಿ ಖುಷಿ ಪಡೋ ತರ ಅನ್ಸ್ತಾ ಇತ್ತು. ತುಂಬಾ ಆಮೇಲೆ ನನ್ನ ತಂದೆ ಪತ್ರಕರ್ತರ ಆಗಿದ್ದಿದ್ರಿಂದ ಚಿನ್ನೇಗೌಡ ಅವ್ರಿಗೂ ನನ್ನ ತಂದೆಯವ್ರಿಗೂ ತುಂಬಾ ಒಳ್ಳೆ ಒಡನಾಟ ಆಯ್ತು. ತುಂಬಾ ದೈವ ಭಕ್ತರು ಅವರೆಲ್ಲ. ಇಷ್ಟೆಲ್ಲ ಅಂದ್ರೆ ಒಂಥರ ಒಂದು ನಂಬಿಕೆ, ಒಂದು ಆಸ್ಥೆ, ಒಂದು ಕುಟುಂಬ ಜೀವನ, ಒಂದು ಒಳ್ಳೆಯ ರುಜು ಜೀವನ ಅಂತ ಏನ್ ಹೇಳ್ತಾರೆ ಆ ಥರದ ಒಂದು ಬದುಕಿದ್ದಂತಹ ಸಂದರ್ಭದಲ್ಲಿ ಇದು ಯಾಕಾಯ್ತು ಅಥವಾ ಹೇಗಾಯ್ತು ಅನ್ನೋದು ಯಾವತ್ತಿಗೂ ಪ್ರಶ್ನೆಯಾಗಿ ಉಳಿಯುವಂಥದ್ದು. ವಿಜಯ್ ರಾಘವೇಂದ್ರ ಅವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಇದನ್ನ ಭರಿಸೋ ಶಕ್ತಿ, ಆ ಈ ದಿವ್ಯ ಶಕ್ತಿಯನ್ನೇ, ದೊಡ್ಡ ಶಕ್ತಿಯನ್ನೇ, ದೇವರು ನೀ ಪ್ರಕೃತಿಯನ್ನೇ ಆ ಶಕ್ತಿನೇ ಕೊಡಬೇಕು ಅಷ್ಟೆ. ಏನು ಇದರ ಆಚೆ ನಾವ್ ಏನ್ ಮಾತಾಡಿದ್ರು ಅದು ಬರೀ ಮಾತು, ಅದು ಬರೀ ಪದ ಅಂತ ಅನ್ಸುತ್ತೆ. ಒಂದು ಏನಂದ್ರೆ ಈ ತರದ್ದೆಲ್ಲ ಆಘಾತ ನಮ್ಗಳಿಗೂ ಒಂದ್ ಪಾಠ ಕಲಿಸಬೇಕು. ಅಂದ್ರೆ ಬದುಕಿನ ಕ್ಷಣಿಕತೆ ಬಗ್ಗೆ ನಮಗೆ ನೀಟಾಗಿ ಅಂದ್ರೆ ಚಂದವಾಗಿ ಅರ್ಥವಾಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹೌದು. ಥ್ಯಾಂಕ್ ಯು ಸೋ ಮಚ್ ಅಪರ್ಣಾ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇಸಿನು ಸ್ಪಂದನ ಮರಣೋತ್ತರ ಪರೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಹರೀಶ್ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಈಗ ಇಂಡಿಯಾಗೆ ಮೃತದೇಹವನ್ನ ತರಬೇಕು ಅಂತಂದ್ರೆ ಏನೆಲ್ಲ ನಿಯಮಾವಳಿಗಳಿರುತ್ತೆ?
ಖಂಡಿತವಾಗಿಯೂ ವೀಣಾ, ಈಗಾಗಲೇ ಏನು ಸಾಧಾರಣವಾಗಿ ಯಾರೇ ಸಾವನ್ನಪ್ಪಿದ್ರು ಅವ್ರಿಗೆ ಮರಣೋತ್ತರ ಪರೀಕ್ಷೆ ಏನಿರುತ್ತೆ ಅದು ಕಡ್ಡಾಯವಾಗಿರುತ್ತೆ. ಹೀಗಾಗಿ ಅಂದರೆ ಥಾಯ್ಲೆಂಡಲ್ಲೂ ಸಹ ಈ ರೀತಿಯಾದಂತಹ ಮರಣೋತ್ತರ ಪರೀಕ್ಷೆ ಕಡ್ಡಾಯವಾಗಿದೆ. ಇಲ್ಲಿ ಭಾರತದಲ್ಲಿ ಯಾವ ರೀತಿಯಾಗಿ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ ಅದೇ ರೀತಿಯಾಗಿ ಅಲ್ಲಿ ಆಗುತ್ತೆ. ಆದರೆ ನಾರ್ಮಲ್ ಆಗಿ ಯಾರೇ ಸತ್ರು ಸಹ ಅಲ್ಲಿ ಒಂದು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಆ ಮಾಹಿತಿಯನ್ನು ನೀಡಿ ಜೊತೆಗೆ ಈ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಏನು ಬರುತ್ತೆ ಅದನ್ನು ಬಂದ ಬಳಿಕ ಅಲ್ಲಿ ಸ್ಥಳೀಯ ಪೊಲೀಸರು ಅದನ್ನು ಪರಿಶೀಲನೆ ಮಾಡಿ ಅದಾದ ಬಳಿಕ ಅದನ್ನು ಒಂದು ಕ್ಲಿಯರೆನ್ಸ್ ಕೊಡ್ತಾರೆ. ಅದಾದ ಬಳಿಕ ಒಂದು ಏನು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಏನಿರುತ್ತೆ ಅದನ್ನು ಇವರು ಭಾರತದ ರಾಯಭಾರಿ ಕಚೇರಿಗೆ ಕೊಡಬೇಕಾಗುತ್ತೆ. ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸರ ಕ್ಲಿಯರೆನ್ಸ್ ಅನ್ನು ಸಹ ತೆಗೆದುಕೊಳ್ಳಬೇಕಾಗುತ್ತೆ. ಅದಾದ ಬಳಿಕವೇ ಏನು ಈ ಒಂದು ಮೃತದೇಹವನ್ನು ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆ ಆಗುತ್ತೆ. ಈಗಾಗಲೇ ಈ ಒಂದು ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆ ಏನಿದೆ ಇದು ಕಂಪ್ಲೀಟ್ ಆಗಿ ಮುಗ್ದಿರುವಂಥದ್ದು. ಜೊತೆಗೆ ಆ ಒಂದು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಏನಿದೆ ಅದು ತಾಯಿ ಭಾಷೆಯಲ್ಲಿರೋದ್ರಿಂದ ಅದನ್ನು ಟ್ರಾನ್ಸ್ಲೇಟ್ ಅನ್ನು ಮಾಡಿ ಇಂಗ್ಲೀಷ್ಗೆ ವರ್ಗಾವಣೆ ಮಾಡಿ ಅದನ್ನು ಈ ಭಾರತದ ರಾಯಭಾರಿ ಕಚೇರಿಗೆ ಕೊಟ್ಟು ಜೊತೆಗೆ ಯಾವುದೇ ರೀತಿಯಾದಂತಹ ಕಾನೂನು ಪ್ರಕ್ರಿಯೆಗಳು ಏನಿದೆ ಎಲ್ಲವನ್ನ ಮುಗಿಸಿದ ಬಳಿಕವಷ್ಟೇ ಈ ಒಂದು ಒಂದು ಮೃತದೇಹವನ್ನು ಇವರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಜೊತೆಗೆ ಇದಕ್ಕೆ ಕಸ್ಟಮ್ ಕ್ಲಿಯರೆನ್ಸ್ ಕೂಡ ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಇದನ್ನು ಖುದ್ದು ವಿಜಯ ರಾಘವೇಂದ್ರ ಅವರು ಅಲ್ಲಿ ಇದ್ದುಕೊಂಡು ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಅವರು ನಿರಂತರವಾಗಿ ಶ್ರೀಮುರುಳಿ ಆಗಿರ್ಬೋದು ಜೊತೆಗೆ ಚಿನ್ನೇಗೌಡರ ಜೊತೆ ಸಂಪರ್ಕದಲ್ಲಿರುವಂಥದ್ದು. ಜೊತೆಗೆ ಅಲ್ಲಿ ಮೃತದೇಹ ಇಂದು ಸಂಜೆ ವೇಳೆಗೆ ಅಂದರೆ 7:30 ಸುಮಾರಿಗೆ ಅಲ್ಲಿ ವಿಮಾನದಲ್ಲಿ ಅಲ್ಲಿಂದ ಹೊರಡ್ತಾರೆ. ಅದಾದ ಬಳಿಕ ಸುಮಾರು 11:00-11:30 ಸುಮಾರಿಗೆ ಬೆಂಗಳೂರಿಗೆ ಬಂದು ತಲುಪುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತೆ. ಈ ನಿಟ್ಟಿನಲ್ಲಿ ಇಲ್ಲಿ ಈಗಾಗಲೇ ನಾವು ಶಿವರಾಮ್ ಅವರ ಮನೆ ಬಳಿ ಇದ್ದೇವೆ. ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿ ಕೆ ಶಿವರಾಮ್ ಅವರ ಮನೆ, ಸ್ಪಂದನ ಅವರ ತಂದೆ ಅಂದ್ರೆ ತವರು ಮನೆ ಇದು. ಇಲ್ಲಿ ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಅಂದ್ರೆ ಇವತ್ತು ಮಧ್ಯರಾತ್ರಿ ಇಂದಲೇ ಅವರ ಪಾರ್ಥಿವ ಶರೀರವನ್ನ ಒಂದು ಅವರ ಬಂಧು ಮಿತ್ರರು ಆಗಿರ್ಬೋದು ಜೊತೆಗೆ ಅವರಿಗೆ ಸಾಕಷ್ಟು ಅಂದ್ರೆ ಸ್ಪಂದನ ಅವರಿಗೆ ವಿಶೇಷವಾಗಿ ಸಾಕಷ್ಟು ಅಂದ್ರೆ ಕಿರುತೆರೆ ಆಗಿರ್ಬೋದು, ಸಿನಿಮಾ ರಂಗ ಆಗಿರ್ಬೋದು, ಜೊತೆಗೆ ಏನು ಸಾಕಷ್ಟು ಅವ್ರ ತಂದೆ ಚಿನ್ನೇಗೌಡರು ಆಗಿರ್ಬೋದು ಅವರು ಪ್ರೊಡ್ಯೂಸರ್ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಜನರೊಂದಿಗೆ ಅವರಿಗೆ ಅವಿನಾಭಾವ ಸಂಬಂಧ ಇದೆ. ಹೀಗಾಗಿ ಎಲ್ಲರೂ ಸಹ ಬಿ ಕೆ ಶಿವರಾಮ್ ಅವರ ಮನೆ ಬಳಿ ಬರ್ತಾ ಇರುವಂಥದ್ದು. ಜೊತೆಗೆ ಬಿ ಕೆ ಶಿವರಾಮ್ ಅವರು ಸಹ ಪೊಲೀಸ್ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥದ್ದು. ಹೀಗಾಗಿ ಅವ್ರಿಗೂ ಸಹ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಜನ ಏನು ಅವ್ರಿಗೆ ಸ್ನೇಹಿತರು ಇರ್ಬೋದು ಅವರು ಸಹ ಬಂದು ಸಾಂತ್ವನ ಹೇಳುವಂತಹ ಕೆಲಸ ಇಲ್ಲಿ ಆಗ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿ ಇವತ್ತು ಮಧ್ಯರಾತ್ರಿಯಿಂದ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು, ಜೊತೆಗೆ ಅಂತಿಮ ವಿಧಿ ವಿಧಾನಗಳಿಗೆ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ಜೊತೆಗೆ ಈಡಿಗ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿ ವಿಧಾನಗಳು ನೆರವೇರುತ್ತೆ ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳು ಅಂದರೆ ನಾಳೆ ಮಧ್ಯಾಹ್ನದವರೆಗೂ ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅಂದರೆ ಇಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಈಗಾಗಲೇ ಬಿ ಕೆ ಶಿವರಾಮ್ ಅವರ ನಿವಾಸದತ್ತ ಆಗಮಿಸಿ ಅವರಿಗೆ ಬಿ ಕೆ ಶಿವರಾಮ್ ಅವರಿಗೆ ಒಂದು ಸಾಂತ್ವನ ಹೇಳುವಂತಹ ಕೆಲಸ ನಡೀತಾ ಇದೆ. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.